ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಮನೆಯಲ್ಲಿ ಯಾವುದೇ ನ್ಯೂಸ್ ಚಾನೆಲ್ ಹಾಕಿದ್ರೂ ಬರೀ ಪೆನ್ ಡ್ರೈವ್ನದ್ದೇ ಸುದ್ದಿ. ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಇದ್ರೂ ಜನಕ್ಕೆ ಯಾರೇ ಅಂತಿಲ್ಲ. ಪೆನ್ ಡ್ರೈವ್ ಬಿಸಿಯ ಮುಂದೆ ಚುನಾವಣಾ ಕಾವು ಥಂಡ ಆಗಿದೆ. ಆ ಮಟ್ಟಿಗೆ 2500 ವಿಡಿಯೋಗಳ ಕ್ರೇಜ್ ಸೃಷ್ಟಿಯಾಗಿದೆ. ಅಪ್ಪ A1 ಆದ್ರೆ ಮಗ A2. ಆತ್ಮೀಯರೇ, ಹಾಸನದಲ್ಲಿ ಇದೇ ಮೊದಲ ಬಾರಿ ಹೆಣ್ಣುಮಗಳೊಬ್ಬಳು ರೇವಣ್ಣ ಕುಟುಂಬದ ಮೇಲೆ ದೂರು ಕೊಟ್ಟಿದ್ದಾರೆ. ಅದು ಸಹ ಲೈಂಗಿಕ ಕಿರುಕುಳದ ಆರೋಪ ಹೊರಿಸಿ. ಸಂತ್ರಸ್ತೆ ನೀಡಿದ ದೂರಿನ ಬಗ್ಗೆ ಕೇಳಿದ್ರೆ ನೀವೇ ಒಂದ್ ಕ್ಷಣ ಶಾಕ್ ಆಗ್ತೀರಾ. ನಿಜಕ್ಕೂ HD ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಹೀಗೆಲ್ಲ ಮಾಡಿದ್ರ ಅನ್ನೋ ಅಸಹ್ಯವಾಗುತ್ತೆ. ಸಂತ್ರಸ್ತೆ ನೀಡಿದ ದೂರಿನ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಲೈಂಗಿಕ ದೌರ್ಜನ್ಯದ ಆರೋಪದ ಮೇಲೆ HD ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಮೇಲೆ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. 47 ವರ್ಷದ ಸಂತ್ರಸ್ತೆ ನೀಡಿದ ದೂರಿನ ಮೇಲೆಗೆ ಪೊಲೀಸರು ರೇವಣ್ಣ ಮತ್ತು ಪ್ರಜ್ವಲ್ ವಿರುದ್ಧ IPC ಸೆಕ್ಷನ್ 354 ಲೈಂಗಿಕ ಕಿರುಕುಳ, IPC ಸೆಕ್ಷನ್ 354 ಕಿರುಕುಳ ಉಂಟು ಮಾಡುವ ಉದ್ದೇಶದಿಂದ ದೇಹ ಸ್ಪರ್ಶ, IPC ಸೆಕ್ಷನ್ 506 ಜೀವ ಬೆದರಿಕೆ ಹಾಗೂ IPC ಸೆಕ್ಷನ್ 509 ಉದ್ದೇಶಪೂರ್ವಕವಾಗಿ ಆಕ್ಷೇಪಾರ್ಹ ಪದ ಬಳಕೆ, ಸನ್ನೆ ಕ್ರಿಯೆಗಳ ಮೂಲಕ ಮಹಿಳೆಯ ಖಾಸಗಿತನಕ್ಕೆ ಧಕ್ಕೆ ಮಾಡಿದ ಆರೋಪದಡಿ FIR ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಹಾಗಾದ್ರೆ ಆ ಸಂತ್ರಸ್ತೆ ನೀಡಿದ ದೂರಿನಲ್ಲಿ ಏನಿದೆ ಅನ್ನೋದನ್ನ ಮೊದಲು ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ. ಆತ್ಮೀಯರೇ, ಸಂತ್ರಸ್ತೆ ದೂರು ದಾಖಲಿಸಿದ್ದನ್ನ ಹೇಳ್ತಾ ಹೋಗ್ತೀವಿ, ಬನ್ನಿ. ನನ್ನ ಪತಿ ಈ ಹಿಂದೆ ಶಾಸಕ HD ರೇವಣ್ಣ ಅವರ ಹಾಲಿನ ಡೈರಿಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ರು. ನನಗೆ ಒಬ್ಬಳು ಮಗಳಿದ್ದಾಳೆ. ನಾನು ರೇವಣ್ಣ ಪತ್ನಿ ಭವಾನಿಗೆ ಸೋದರತ್ತೆಯ ಮಗಳಾಗಿದ್ದು ಹತ್ತಿರದ ಸಂಬಂಧಿ ಕೂಡ. ನನ್ನ ಮಗ 2013 ತೀರ್ಕೊಂಡ ಬಳಿಕ HD ರೇವಣ್ಣ ನನಗೆ ಕೆಲಸ ಕೊಡಿಸೋದಾಗಿ ಮನೆಗೆ ಬರುವಂತೆ ಆಗಾಗ ಹೇಳ್ತಾ ಇದ್ರು. ಅದರಂತೆ 2015 BCM ಮಹಿಳಾ ಹಾಸ್ಟೆಲ್ನಲ್ಲಿ ಅಡುಗೆ ಕೆಲಸಕ್ಕೆ ಸೇರಿಸಿದ್ರು. ಇದಾದ 4 ವರ್ಷದ ಬಳಿಕ ರೇವಣ್ಣ ಅವರ ಪುತ್ರ ಸೂರಜ್ ರೇವಣ್ಣ ಅವರ ಮದುವೆ ಸಮಯದಲ್ಲಿ ಮನೆ ಕೆಲಸಕ್ಕಾಗಿ ನನ್ನನ್ನು ಕರೆಸ್ಕೊಂಡಿದ್ರು. ಅಂದಿನಿಂದ 3 ವರ್ಷಗಳ ಕಾಲ ಅವರ ಮನೆಯಲ್ಲಿ ಕೆಲಸ ಮಾಡಿದ್ದೇನೆ ಅಂತ ಸಂತ್ರಸ್ತೆ ದೂರಿನಲ್ಲಿ ಹೇಳಿದ್ದಾರೆ. ಆದರೆ ಇಷ್ಟಕ್ಕೆ ಮುಗಿತ ಅಂದ್ಕೋಬೇಡಿ, ಇನ್ನು ಮೇಲೆ ಇರೋದೇ ಅಸಲಿ ವಿಷಯ. ಆತ್ಮೀಯರೇ, ಸಂತ್ರಸ್ತೆಗೆ ಹೇಳ್ಕೊಂಡಿರುವಂತೆ ನಾನು ಮನೆ ಕೆಲಸಕ್ಕೆ ಸೇರಿದ 4 ತಿಂಗಳ ಬಳಿಕ HD ರೇವಣ್ಣ ಅವರು ತಮ್ಮ ಕೊಠಡಿಗೆ ಬರುವಂತೆ ಆಹ್ವಾನ ನೀಡ್ತಾ ಇದ್ರು. ಅವರ ಮನೆಯಲ್ಲಿ 6 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ರು. ಮನೆಗೆ ಪ್ರಜ್ವಲ್ ರೇವಣ್ಣ ಬಂದಾಗ ನಮಗೆ ಭಯ ಆಗುತ್ತದೆ ಅಂತ ನನ್ನ ಜೊತೆಗೆ ಹೇಳ್ತಾ ಇದ್ರು. ಅವರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಹುಡುಗರು ಸಹ ನನಗೆ ಹಾಗೂ ಮನೆಯಲ್ಲಿದ್ದ 6 ಮಂದಿ ಕೆಲಸದ ಹೆಣ್ಣುಮಕ್ಕಳಿಗೆ ಎಚ್ಚರವಾಗಿರುವಂತೆ ತಿಳಿಸಿದ್ರು. HD ರೇವಣ್ಣ ಅವರ ಪತ್ನಿ ಭವಾನಿ ಮನೆಯಲ್ಲಿ ಇಲ್ದಿರುವಾಗ ನನ್ನನ್ನು ಸ್ಟೋರ್ ರೂಮ್ಗೆ ಕರೆದು ಕೈ ಹಿಡಿದು ಎಳಿತಾ ಇದ್ರು. ಹಣ್ಣು ಕೊಡೋ ನೆಪದಲ್ಲಿ ಮೈ ಮೂಡ್ತಾ ಇದ್ರು. ಸೀರೆ ಪಿನ್ ಕಿತ್ತು ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ರು. ನಾನು ಅಡುಗೆ ಮನೆಯಲ್ಲಿ ಇರುವಾಗ ಪ್ರಜ್ವಲ್ ರೇವಣ್ಣ ಸಹ ಹಿಂದಿನಿಂದ ಬಂದು ಮೈ ಮುಟ್ತಾ ಹೊಟ್ಟೆ ಭಾಗದಲ್ಲಿ ಜಿಗುಡ್ತಿದ್ರು. ಎಣ್ಣೆ ಹಚ್ಚೋಕೆ ನನ್ನನ್ನೇ ಕಳಿಸುವಂತೆ ಕೆಲಸದ ಹುಡುಗರ ಬಳಿ ಹೇಳಿ ಕಳಿಸ್ತಾ ಇದ್ರು. ಇದೇ ರೀತಿ ನನ್ನ ಮೇಲೆ ಹಲವು ಬಾರಿ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಸಂತ್ರಸ್ತೆ ದೂರಿನಲ್ಲಿ ಆರೋಪಿಸಿದ್ದಾರೆ. ಆತ್ಮೀಯರೇ, ಸಂತ್ರಸ್ತೆ ನೀಡಿದ ದೂರು ಇಷ್ಟಕ್ಕೆ ನಿಲ್ಲಲ್ಲ. ನಾನು ಮನೆಯಲ್ಲಿದ್ದಾಗ ಪ್ರಜ್ವಲ್ ರೇವಣ್ಣ ನನ್ನ ಮೊಬೈಲ್ಗೆ ಕರೆ ಮಾಡ್ತಾ ಇದ್ರು. ಈ ವೇಳೆ ನನ್ನ ಮಗಳು ಮನೆಯಲ್ಲಿ ಇರ್ತಾ ಇದ್ರು. ಹಲವು ಬಾರಿ ವಿಡಿಯೋ ಕಾಲ್ ಮಾಡಿ ಮಗಳ ಜೊತೆ ಅಸಭ್ಯ ಸಂಭಾಷಣೆ ಮೂಲಕ ಪ್ರಚೋದಿಸಲು ಪ್ರಯತ್ನಿಸ್ತಾ ಇದ್ರು. ಇದರಿಂದ ನನ್ನ ಮಗಳು ಹೆದರಿ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ನಂಬರನ್ನು ಬ್ಲಾಕ್ ಮಾಡಿದ್ರು. ಈ ಘಟನೆ ಬಳಿಕ ನಾನು HD ರೇವಣ್ಣ ಅವರ ಮನೆ ಕೆಲಸ ಬಿಟ್ಟಿದ್ದೆ ಅಂತ ಸಂತ್ರಸ್ತೆ ಅಳಲು ತೋಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಜಿಲ್ಲೆಯಾದ್ಯಂತ ಪ್ರಜ್ವಲ್ ರೇವಣ್ಣ ಅವರದ್ದೇ ಎನ್ನಲಾದ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳು ವಾಟ್ಸಾಪ್ನಲ್ಲಿ ಹರಿದಾಡ್ತಾ ಇದೆ. ನನಗೂ ಕೆಲವು ವಿಡಿಯೋಗಳು ಬಂದಿದೆ. ಈ ಪೈಕಿ ವಿಡಿಯೋವೊಂದರಲ್ಲಿ ಇರುವ ಮಹಿಳೆ ತೋಟದ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ರು. ಈ ಮಹಿಳೆ ಜೊತೆಗೆ ಪ್ರಜ್ವಲ್ ರೇವಣ್ಣ ನಡೆಸಿರುವ ಲೈಂಗಿಕ ದೌರ್ಜನ್ಯದ ವಿಡಿಯೋ ನೋಡಿ ನನಗೆ ಭಯ ಆಗಿದೆ. ಈ ವಿಚಾರವಾಗಿ ನನ್ನ ಗಂಡ ನನ್ನ ಶೀಲವನ್ನ ಶಂಕಿಸ್ತಿದ್ದಾರೆ. ನಿನ್ನ ವಿಡಿಯೋ ಹೊರಬಂದ್ರೆ ನಮ್ಗತಿ ಏನು ಅಂತ ಕೇಳ್ತಿದ್ದಾರೆ. ಇದರಿಂದ ನಾನು ಮಾನಸಿಕ ಹಿಂಸೆಗೆ ಒಳಗಾಗಿದ್ದೇನೆ ಅಂತ ಕಣ್ಣೀರಿಡ್ತಿದ್ದಾರೆ. ಅಪ್ಪ ಮಗನ ವಿರುದ್ಧವಂತೂ ಕೇಸ್ ದಾಖಲಾಗಿದೆ. SIT ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನಿಖೆ ಶುರು ಮಾಡಿದ್ದಾರೆ. ನೋಡೋಣ ಪೆನ್ ಡ್ರೈವ್ ಕೇಸ್ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ.
ಆತ್ಮೀಗಿರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.